ಸಂಘರ್ಷ ಸುದ್ದಿಗೆ ಸ್ವಾಗತ. ನಾನು ಅರುಣ. ಬೆಳಗಾವಿಯಲ್ಲಿ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಅಬ್ಬರ ಜೋರಾಗಿದೆ. ಈ ವೇಳೆ ಜಿಲ್ಲಾ ಅಧಿಕಾರಿಗಳೇ ಮತದಾರರಿಗೆ ಕುಳಿತುಕೊಳ್ಳಲು ಡೆಸ್ಕ್ ಹಾಕಿ ವ್ಯವಸ್ಥೆ ಮಾಡಿದ ದೃಶ್ಯ ಕಂಡುಬಂದಿತು. ಹೌದು ವೀಕ್ಷಕರೇ, ಬೆಳಗಾವಿಯ ವಿಶ್ವೇಶ್ವರ ನಗರದ ಮತಗಟ್ಟೆಯಲ್ಲಿ ಕಂಡುಬಂದ ದೃಶ್ಯ ಇದು. ಬೆಳಗಾವಿಯ ವಿಶ್ವೇಶ್ವರ ನಗರದ ಮತಗಟ್ಟೆಯಲ್ಲಿ ವಾಯುವ್ಯ ಶಿಕ್ಷಕರ ಪದವೀಧರ ಚುನಾವಣೆಯ ಮತದಾನ ನಡೆಯುತ್ತಿತ್ತು. ಈ ವೇಳೆ ಮತಗಟ್ಟೆಯಲ್ಲಿ ಮತದಾರರು ಸಾಲಾಗಿ ನಿಂತು ಮತದಾನ ಮಾಡುತ್ತಿದ್ದರು. ಇದೇ ವೇಳೆ ಆಗಮಿಸಿದ ಜಿಲ್ಲಾ ಅಧಿಕಾರಿಗಳಾದ ನಿತೇಶ್ ಪಾಟೀಲ್ ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾವೇ ಸ್ವತಃ ಡೆಸ್ಕ್ ಹಾಕಿ ಮತದಾರರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಮತಗಟ್ಟೆಯ ಬಳಿ ಮತದಾರರಿಗೆ ಕುಳಿತುಕೊಳ್ಳಲು ತೊಂದರೆಯಾಗುತ್ತಿದೆ, ಹಾಗಾಗಿ ಮತದಾರರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡುವಂತೆ ತಿಳಿಸಿದರು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಸೊ ಇವತ್ತು 13ನೇ ತಾರೀಕು, ನಮ್ಮ ವಾಯುವ್ಯ ಪದವೀಧರರ ಮತ್ತು ಶಿಕ್ಷಕರ ಮತದಾನ ಬೆಳಿಗ್ಗೆ 8 ಗಂಟೆಯಿಂದ ನಡೀತಾ ಇದೆ. ಸೊ ಸಂಜೆ 5 ಗಂಟೆವರೆಗೂ ಮತದಾನ ನಡೆಯಲಿದೆ. ಸೊ 8 ಗಂಟೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬರ್ತಾ ಇದ್ದಾರೆ. ವೋಟರ್ ಟರ್ನ್ಔಟ್ ತುಂಬ ಚೆನ್ನಾಗಿದೆ, ಆದರೆ ಬೆಳಗಿನ ಹೊತ್ತದಲ್ಲಿ ತುಂಬ ಜಾಸ್ತಿ ಜನ ಇದ್ದಾರೆ. ಈ ಒಂದು ಪೋಲಿಂಗ್ ಬೂತಲ್ಲಿ ಸುಮಾರು 1,950 ಜನ ಇದ್ದರು. ಅದನ್ನು ನಾವು ಆ್ಯಕ್ಚುಲಿ ಎಲ್ಲಿ 1,200ಕ್ಕಿಂತ 50 ಜಾಸ್ತಿ ಇದೆ, ನಾವು ಸ್ಪ್ಲಿಟ್ ಮಾಡಿ ಒಂದು ಆಕ್ಸಿಲರಿ ಮತಕೇಂದ್ರವನ್ನು ಕೂಡ ಮಾಡಿ 965 ಮತ್ತು 961 ಆ ಥರದ್ದು ನಾವು ಮಾಡಿದ್ದೇವೆ. ಸೊ ಸ್ಪ್ಲಿಟ್ ಮಾಡಿ ಫೆಸಿಲಿಟೇಷನ್ ಮಾಡೋದಕ್ಕೆ. ಆದರೂ ಬೆಳಿಗ್ಗೆನ ಹೊತ್ತದಲ್ಲೇ ಸಾಕಷ್ಟು ಜನ ಬಂದಿರೋದ್ರಿಂದ ಸ್ವಲ್ಪ ಕ್ಯೂ ಕೂಡ ಇದೆ. ಸೊ ಬಟ್ ಅದನ್ನು ನಾವು ಫೆಸಿಲಿಟೇಷನ್ ನಾವು ಮಾಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯ ಎಲ್ಲ ಶಿಕ್ಷಕ ಮತದಾರರು ಮತ್ತು ಪದವೀಧರ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇವತ್ತು ತಮ್ಮ ಮತದಾನದ ಒಂದು ಹಕ್ಕನ್ನು ತಾವು ಚಲಾವಣೆ ಮಾಡಬೇಕು ಅಂತ ಜಿಲ್ಲಾಡಳಿತ ತಮ್ಮೆಲ್ಲರಿಗೂ ಕೇಳ್ಕೊಳ್ಳುತ್ತೆ. ಎಲ್ಲಿ ಸಮಸ್ಯೆ ಇಲ್ಲ, ನಮ್ಮ ಎಲ್ಲ ಫ್ಲೈಯಿಂಗ್ ಸ್ಕ್ವಾಡ್ಗಳಿಗೂ ಕೂಡ ನಾವು ಇದನ್ನು ರೌಂಡಲ್ಲಿ ಇರೋದಕ್ಕೆ ಹೇಳಿದ್ದೇವೆ. ನಮ್ಮ CEO ಜಿಲ್ಲಾ ಪಂಚಾಯತ್ ಅವರು MCC ನೋಡಲ್ ಅಧಿಕಾರಿ ಇದ್ದಾರೆ, ಅವರು ಎಲ್ಲ ತಾಲೂಕು ಕೇಂದ್ರಗಳಿಗೆ ಹೋಗಿದ್ದಾರೆ. ಅವರು ಚಿಕ್ಕೋಡಿ, ಅಥಣಿ ಆ ಕಡೆ ಅವರು ರೌಂಡ್ಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಅವರು ಯಾವುದು ಯಾರ್ದು ಮತದಾನ ಇದೆ ಆ ಕೇಂದ್ರದಲ್ಲಿ ಮಾತ್ರ ಅವರು ಬರಬಹುದು, ಎಲ್ಲಿ ಮತದಾನ ಇಲ್ಲ ಅಲ್ಲಿ ಬರೋ ಹಾಗಿಲ್ಲ. ಸೊ ಬೆಳಿಗ್ಗೆ ಒಂದು ಆ ಥರದ್ದು ನಮ್ಮ ಗಮನಕ್ಕೆ ಬಂದಿದೆ, ಮತದಾನ ಇಲ್ಲದೇ ಇದ್ದರೂ ಕೂಡ ಅವರು ಒಳಗಡೆ ಹೋಗಿದ್ದಾರೆ ಅಂತ. ಸೊ ನಾವು ಅದನ್ನು PRO ಕಡೆಯಿಂದ ನಾವು ಅದನ್ನು ರಿಪೋರ್ಟ್ ತೊಗೊಂಡು, ಯಾರು PRO ಇದ್ದಾರೆ ತೊಗೊಂಡು ಬಿಟ್ಟು ಅವ್ರ ಮೇಲೆ ನಾವು ಕೇಸನ್ನು ನಾವು ಬುಕ್ ಮಾಡ್ತೇವೆ. ಕೇಸ್ ನಾವು ಅದು PRO ಕಡೆಯಿಂದ ನಾವು ಈಗಾಗಲೇ MCC ತಂಡದವರಿಗೆ ಹೇಳಿದ್ದೇವೆ. ನಮ್ಮ ಹತ್ರ ವಿಡಿಯೋಗ್ರಾಫಿ ರೆಕಾರ್ಡು ಕೂಡ ಇದೆ. ಸೊ ಅದಕ್ಕೆ ನಾವು ಅದಕ್ಕೆ PRO ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನಾವು ಈಗಾಗಲೇ ಹೇಳಿದ್ದೇವೆ, PRO ಕೊಡ್ತಾ ಇದ್ದಾರೆ, ಅದು ಇವತ್ತಾಗ. ನಾನು ಪ್ರಕಾಶ್ ಕೊಡ್ಲಿ ಅಂತ ಸರ್ಕಾರಿ ಶುಶ್ರೂಷಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಸೊ ವಾಯವ್ಯ ಶಿಕ್ಷಕರ ಮತಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದ ಎರಡೂ ವಿಭಾಗದಲ್ಲಿ ನಾನು ಇವತ್ತು ಮತಯನ್ನು ಚಲಾಯಿಸಿದ್ದೀನಿ. ಸೊ ಈ ಒಂದು ಮತವನ್ನು ಚಲಾಯಿಸಲಿಕ್ಕೆ, ನಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ತುಂಬ ಸಂತೋಷ ಅನಿಸ್ತಾ ಇದೆ. ಸೊ ಈ ಒಂದು ಬೇರೆ ಎಲ್ಲ ಎಲೆಕ್ಷನ್ಗಳಿಗಿಂತ ಈ ಎಲೆಕ್ಷನ್ನು ತುಂಬ ಮಹತ್ವವಾದ ಎಲೆಕ್ಷನ್ನು. ಸೊ ಪದವೀಧರದ್ದಾಯಿತು, ಶಿಕ್ಷಕರದ್ದಾಯಿತು, ಸೊ ಬೇಡಿಕೆಗಳಿಗೆ ಇದು ಒಂದು ಎಲ್ಲ ಎಜುಕೇಟೆಡ್ ಕಾನ್ಸ್ಟಿಟ್ಯೂನ್ಸಿ ಇರೋದರಿಂದ ಇದೊಂದು ತುಂಬ ಒಳ್ಳೆಯ ಒಂದು ಅವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.